ಕೋಲಾರದಲ್ಲಿ ಎಲ್ಜಿ ಫೌಂಡೇಶನ್ ವತಿಯಿಂದ ಹೆಲ್ಮೆಟ್ ವಿತರಣೆ. ವಾಹನ ಚಾಲನೆ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿಕೊಳ್ಳಿ, ಲಕ್ಷ್ಮಣ್ ಗೌಡ. ಕೋಲಾರ. ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರು ದ್ವಿಚಕ್ರ ವಾಹನವನ್ನು ಹೊಂದಿರುತ್ತಾರೆ. ಆದರೆ ತಮ್ಮ ಪ್ರಾಣ ರಕ್ಷಣೆಗಾಗಿ ಬಹಳಷ್ಟು ಮಂದಿ ಹೆಲ್ಮೆಟ್ ಧರಿಸದೆ ಅಪಘಾತಕ್ಕೆ ಒಳಗಾಗಿ ಪ್ರಾಣಗಳನ್ನು ಕಳೆದುಕೊಂಡಿರುವ ಬಹಳಷ್ಟು ಉದಾಹರಣೆಗಳಿವೆ. ಶಿರವೇಗದಲ್ಲಿ ಬೆಳೆಯುತ್ತಿರುವ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಬೈಕ್ ಸವಾರರು ತಮ್ಮ ತಮ್ಮ ಪ್ರಾಣ ರಕ್ಷಣೆಗಾಗಿ ಹೆಲ್ಮೆಟ್ ಧರಿಸಿ ಎಂದು ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಹೊಸಕೋಟೆ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ಎಂ ಲಕ್ಷ್ಮಣ್ ಗೌಡ ಕರೆ ನೀಡಿದರು. ಅವರು ಇಂದು ನಗರದ ಜೂನಿಯರ್ ಕಾಲೇಜ್ ಮುಂಭಾಗ ಕೋಲಾರ ಸಂಚಾರಿ ಪೊಲೀಸ್ ಠಾಣೆ ಸಹಯೋಗದಲ್ಲಿ ಎಲ್ಜಿ ಫೌಂಡೇಶನ್ ಹಾಗೂ ಹೊಸಕೋಟೆ ರೋಟರಿ ಸೆಂಟ್ರಲ್ ವತಿಯಿಂದ ದ್ವಿಚಕ್ರ ವಾಹನರಿಗೆ ಅರಿವು ಮೂಡಿಸುವ ಹಾಗೂ ಉಚಿತ ಹೆಲ್ಮೆಟ್ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಅಪಘಾತವಾದಾಗ ದೇಹದ ಯಾವುದೇ ಅಂಗಗಳು ಹಾನಿಯಾದರೂ ಸರಿಪಡಿಸಬಹುದು, ಆದರೆ ತಲೆಗೆ ಪೆಟ್ಟು ಬಿದ್ದಾಗ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಬೈಕ್ ಸವಾರರು ಮುಂಜಾಗ್ರತೆಯಿಂದ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡುವುದು ಉಳಿತು. ಈ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ ಕೋಲಾರದ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಈ ಕಾರ್ಯಕ್ಕೆ ಸಹಕಾರ ನೀಡಿದ ಜಿಲ್ಲಾ ಪೊಲೀಸ್ ರಕ್ಷಣಾಧಿಕಾರಿ ಡಿ ದೇವರಾಜ್ರವರಿಗೆ ಪ್ರಶಂಸಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರ ಬಿಂದುವಾಗಿ ಆಗಮಿಸಿದ ಎಸ್ಪಿಡಿ ದೇವರಾಜ್ರವರಿಗೆ ಮಾತನಾಡಿ, ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮನೋಭಾವವುಳ್ಳ ಎಲ್ಜಿ ಫೌಂಡೇಶನ್ನ ಸಂಸ್ಥಾಪಕರಾದ ಲಕ್ಷ್ಮಣ್ ಗೌಡ್ರು ಯುವಕರಿಗೆ ಹಾಗೂ ಬೈಕ್ ಸವಾರರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹೆಲ್ಮೆಟ್ಗಳನ್ನು ವಿತರಣೆ ಮಾಡುತ್ತಿರುವುದು ಅವರ ಸಾಮಾಜಿಕ ಕಳಕಳಿಯನ್ನು ಎತ್ತಿ ತೋರಿಸುತ್ತದೆ. ಇಂತಹ ಸಮಾಜಮುಖಿ ವ್ಯಕ್ತಿಗಳಿಗೆ ನಮ್ಮ ಹಾಗೂ ನಮ್ಮ ಇಲಾಖೆಯ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ತಿಳಿಸಿದ್ದರಲ್ಲದೆ ಲಕ್ಷ್ಮಣ್ ಗೌಡರನ್ನು ಹೃತ್ಪೂರ್ವಕವಾಗಿ ಸತ್ಕರಿಸಿದರು. ಇದೇ ಸಂದರ್ಭದಲ್ಲಿ ರೋಟರಿ ಗವರ್ನರ್ ಆಮು ಲಕ್ಷ್ಮೀನಾರಾಯಣ್ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಜರಿದ್ದು ನೆರೆದಿದ್ದ ಜನರನ್ನು ನಿಯಂತ್ರಿಸಿ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಟ್ರು. ಪ್ರೋಗ್ರಾಮ್ಗೆ ಬಹಳ ಜನ ಬಹಳ ಉತ್ಸುಕತೆಯಿಂದ ದ್ವಿಚಕ್ರ ವಾಹನ ಸವಾರ ಬಂದಿದ್ರಿ. ನಿಮ್ಮೆಲ್ಲರಿಗೂ, ಮಾಧ್ಯಮದವರಿಗೂ ಮತ್ತು ಇಲ್ಲಿ ಬಂದಂತ ದಾನಿಗಳಿಗೂ ಎಲ್ಲರಿಗೂ ಪೊಲೀಸ್ ಇಲಾಖೆ ಪರವಾಗಿ ತುಂಗುರು ದೈವದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದರ ಉದ್ದೇಶ ನಿಮ್ಗೆಲ್ರಿಗೂ ಈಗ ಗೊತ್ತಿರಬೇಕು. ಕಳೆದ ಒಂದು ವರ್ಷ 10 ತಿಂಗಳಲ್ಲಿ ಕೋಲಾರ ನಗರದಲ್ಲಿ ಏನು ವಾಹನ ಸವಾರರಿಗೆ 4 ಚಕ್ರ ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ಟ್ರಾಫಿಕ್ ನಿಯಮಗಳ ಬಗ್ಗೆ ಬಹಳ ತಿಳಿ ಹೇಳಿ ಕೆಲವು ಅನ್ವಯಗಳು ಏನಿತ್ತು, ಏಕಮುಖ ಸಂಚಾರ ದ್ವಿಮುಖ ಸಂಚಾರ ಏನಿತ್ತು, ಅದನ್ನು ನಮ್ಮ ಸಿಬ್ಬಂದಿ ಬಹಳ ಎಫೆಕ್ಟಿವ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬಹಳ ಚೆನ್ನಾಗಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ಕೂಡ ಬರ್ತಾ ಇತ್ತು. ಕೋಲಾರದಲ್ಲಿ ಟ್ರಾಫಿಕ್ ಸರಿ ಹೋಗ್ತಾ ಇದೆ, ಒನ್ ವೇಗಳು ಸಹ ಮಾಡಿದ್ದಾರೆ, ಮತ್ತೆ ನೋ ಪಾರ್ಕಿಂಗ್ ಜಾಗ ನಿಂತಂಗಿಲ್ಲ. ಕೆಲವು ಬ್ಯಾಂಕ್ಗಳ ಮುಂದೆ ಎಡದಡಿ ನಿಂತರು, ಸಿಸ್ಟಮ್ಯಾಟಿಕ್ ಆಗಿ ಪಾರ್ಕ್ ಮಾಡ್ತಾ ಇಲ್ಲ ಅಂತ ಮಾತಾಡ್ತಾ ಇದ್ರು. ಅದಾದ ನಂತರ ಏನ್ ಸೈರನ್ ಹಾಕೊಂಡು ಓಡಿಸ್ತಾ ಇದ್ರು, ಬಹಳ ಕರ್ಕಶ ಶಬ್ದಗಳಿಂದ ಅವರು ವೀಲಿಂಗ್ ಮಾಡ್ತಾ ಇದ್ರು. ಅದು ಕೂಡ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಒಂದು ಡ್ರೈವ್ ಮಾಡಿದ್ರು. ಆ ಸೈಲೆನ್ಸರ್ಗಳನ್ನ ತೆಗೆದು ಅದನ್ನ ಸಾರ್ವಜನಿಕರು ಇದೇ ಕಾಲೇಜ್ ಸರ್ಕಲ್ ಅಲ್ಲಿ ಎಲ್ರಿಗೂ ಗೊತ್ತಾಗೋ ರೀತಿ ಅದು ಹಾಕೊಳ್ಳೋದು ತಪ್ಪು, ಕಾನೂನು ಪ್ರಕಾರ ತಪ್ಪು ಅಂತ ಅರಿವು ಮೂಡಿಸಿದೀವಿ ಅಂತ ರೋಲರ್ ಹಾಕೋ ಮುಖಾಂತರ. ಇದು ಬಹಳ ವಿಶೇಷವಾದಂತ ಒಂದು ಶುರು ಮಾಡಿದ್ವಿ ಇವತ್ತು. ಏನಾದರೂ ಕೆಲಸ ಹೇಳ್ಬೇಕಂದ್ರೆ ಮಿಠಾಯಿ ಕೊಟ್ಟು ಕೆಲಸ ಹೇಳ್ತಾರಂತೆ ಹಳ್ಳಿಗಳಲ್ಲಿ ಸಹಜ, ಅದು ಮಿಠಾಯಿ ಕೊಟ್ಟು ಕೆಲಸ ಹೇಳೋದು. ಹಾಗಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಇಲ್ಲಿ ಏನು ದ್ವಿಚಕ್ರ ವಾಹನ ಸವಾರ ಇರ್ತಾರೆ ಅವರಿಗೆ ಸಾಂಕೇತಿಕವಾಗಿ ಹೆಲ್ಮೆಟ್ ಇವತ್ತು ಕೊಡೋದ್ರ ಮುಖಾಂತರ ಬರೋ ದಿನಗಳಲ್ಲಿ ದಿವಸ ಬಹಳ ಜನ ಕೇಳ್ತಾ ಇದ್ರು, ಸರ್ ಯಾಕೆ ಹೆಲ್ಮೆಟ್ ಹಾಕ್ಸ್ತಾ ಇಲ್ಲ ನೀವು ಅಂತ. ಹೆಲ್ಮೆಟ್ ಹಾಕ್ಸೋದ್ರಿಂದ ನಮಗಾಗ್ಲಿ, ಪಕ್ಕದ ನಿಮ್ಮ ನಡ್ಕೊಂಡು ಹೋಗೋರ್ಗಾಗ್ಲಿ, ನಿಮ್ಮ ಮನೆಯಲ್ಲಿರೋರಾಗ್ಲಿ, ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು ಯಾವ ಉದ್ದೇಶಕ್ಕೆ ಅಂದ್ರೆ, ಅಚಾನಕ್ ಆಗಿ ಏನಾದರೂ ಅಪಘಾತಕ್ಕೊಳಪಟ್ಟರೆ ತಲೆಗೆ ಪೆಟ್ಟು ಬೀಳಬಾರ್ದು, ಮಾರಣಾಂತಿಕವಾಗಿ ಹಾಕಬಾರ್ದು ಅನ್ನೋ ಸುರಕ್ಷತಾ ಕ್ರಮವಾಗಿ ಹೆಲ್ಮೆಟ್ ಅನ್ನ ಇಂಪೋಸ್ ಮಾಡ್ತೀವಿ. ಇವತ್ತು ಯಾರಿಗಾದರೂ ತೊಂದರೆ ಕೊಡೋಕ್ಕಾಗಲಿ, ಇನ್ಕನ್ವೀನಿಯನ್ಸ್ ಮಾಡೋದಕ್ಕಾಗಲಿ ದಯವಿಟ್ಟು ಇದನ್ನ ಅನ್ಯತಾ ಭಾವಿಸಬಾರ್ದು. ಇನ್ಮೇಲೆ ನೀವೇ ವಾಲಂಟಿಯರ್ ಹೆಲ್ಮೆಟ್ ಹಾಕೊಂಡು ಬಂದ್ಬಿಟ್ರೆ ನಮಗೆ ಬಹಳ ಸಂತೋಷ, ನಮ್ಮ ಸಿಬ್ಬಂದಿಗೂ ಕೆಲಸ ಕಡಿಮೆ ಆಗ್ತದೆ,
ನೋಡೋ ಜನರಿಗೂ ಬಹಳ ಸಂತೋಷ ಆಗುತ್ತೆ. ಯಾರೋ ಇತ್ತೀಚೆಗೆ ಬಂದವರು ಹೇಳ್ತಾ ಇದ್ರು, ಏನ್ ಸರ್ ನಿಮ್ಮೂರಲ್ಲಿ 10 ಜನದಲ್ಲಿ ಇಬ್ಬರೇ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾರೆ ಅಂತ. ಅಂದ್ರೆ ಇಲ್ಲಿ 8 ಜನ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ. ಎಲ್ಲ ಕಾನೂನುಗಳನ್ನ ಒಟ್ಟಿಗೆ ಜಾರಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬರ್ತಾ ಇದ್ವಿ. ಇದು ಒಂದು ಕಡೆಯದಾಗಿ ಹೆಲ್ಮೆಟ್ ಇಂಪ್ಲಿಮೆಂಟ್ ಮಾಡೋದು ಕೂಡ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಜಾರಿಗೆ ತರ್ತೀವಿ. ಹಾಗಾಗಿ ದಯವಿಟ್ಟು ಇನ್ಮೇಲೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಪರವಾಗಿ ನಿಮ್ಮ ಸುರಕ್ಷತಾ ದೃಷ್ಟಿಯಿಂದ ನಿಮ್ಮನ್ನ ಪ್ರೀತಿ ಮಾಡುವವರು ಮನೆಯಲ್ಲಿ ಇದ್ದು ನಿಮ್ಮನ್ನ ಪ್ರೀತಿ ಮಾಡೋ ನಿಮ್ಮ ತಂದೆ ತಾಯಿಗಳಿರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ಅವರ ಒಳ್ಳೆಯದಕ್ಕೆ ಅವರ ದೃಷ್ಟಿಯಿಂದ ಒಳ್ಳೆಯ ದೃಷ್ಟಿಯಿಂದ ಸುರಕ್ಷತಾ ದೃಷ್ಟಿಯಿಂದ ನೀವು ದ್ವಿಚಕ್ರ ವಾಹನ ರಸ್ತೆಗೆ ತರಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮೆಲ್ಲರನ್ನೂ ಕಳಕಳಿಯ ಮನವಿ ಮಾಡಿ ನಮ್ಮ ಕೋಲಾರ ಜನ ಭಾಳ ಒಳ್ಳೆಯವರು ಅಂತ ಗೊತ್ತು ನಿಮಗೆ. ಬಟ್ ಇವತ್ತು ಈ ಸೇರಿದ್ರೆ ಸಾಕು, ನಾಳೆಯಿಂದ ಎಲ್ಲ ರೋಡಲ್ಲಿ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಆಲ್ 90% ಹೆಲ್ಮೆಟ್ ಹಾಕ್ತೀವಿ ಅನ್ನೋ ಒಂದು ನಂಬಿಕೆ ಭರವಸೆ ಮೇಲೆ ಇವತ್ತು ನಮ್ಮ ಎಲ್ ಜಿ ಲಕ್ಷ್ಮಣ್ ಗೌಡರು ಅವರು ಎಲ್ ಜಿ ಫೌಂಡೇಶನ್ ಏನಿದೆ ಅವ್ರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೋರ್ಕೊಂಡಿದ್ದಾರೆ, ಹಿಂದೆ ಕೂಡ ಮಾಡ್ತಾ ಇದ್ರು. ಈಗ ಅವರೇ ಮುಂದೆ ಬಂದು ಸಾಂಕೇತಿಕವಾಗಿ ಇವತ್ತು ಒಂದು 500 ಹೆಲ್ಮೆಟ್ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಹೆಲ್ಮೆಟ್ ಕೊಡ್ತಾರೆ. ಮತ್ತೆ ಬೇರೆ ಬೇರೆಯವರು ಕೂಡ ಮುಂದೆ ಬರ್ತಾ ಇದ್ದಾರೆ, ನಾವು ಹೆಲ್ಮೆಟ್ ಸಾರ್ವಜನಿಕರಿಗೆ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇನ್ನೊಂದು ಸಣ್ಣ ಕಾರ್ಯಕ್ರಮ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿ ಸಾಕಷ್ಟು ಜನಕ್ಕೆ ಹೆಲ್ಮೆಟ್ ಕೊಡೋದ್ರ ಮುಖಾಂತರ ಅವೇರ್ನೆಸ್ ತರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅವರೆಲ್ಲರಿಗೂ ನಮ್ಮ ಪರವಾಗಿ ಒಂದು ಸಫಾಲ ಹೊಡೆಯಿರಿ ಅಂತೇಳಿ ಈಗ ಹೆಲ್ಮೆಟ್ ಕೊಡೋದ್ರ ಮುಖಾಂತರ ಸಾಂಕೇತಿಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಥ್ಯಾಂಕ್ ಯು. ರೋಟರಿ ಸಂಸ್ಥೆಯವರು ಕೂಡ ಇದರಲ್ಲಿ ಇದ್ದಾರೆ. ಎಲ್ಲ ರೋಟರಿ ಸಂಸ್ಥೆಯವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಒಂದು 2 ನಿಮಿಷ ಬೇಕಾದ್ರೆ ಲಕ್ಷ್ಮಣ್ ಗೌಡ ಒಂದು 2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಹೇಳಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಐಪಿಎಸ್ ಅಧಿಕಾರಿಗಳಾದಂತಹ ಜೋರಾಜಣ್ಣವರೇ ಹಾಗೂ ಹನುಮ ಲಕ್ಷ್ಮೀನಾರಾಯಣ ಅವರೇ, ನಮ್ಮ ರೋಟರಿ ಸದಸ್ಯರಾದಂತಹ ಎಲ್ಲ ನನ್ನ ಹೆಸರಿಸಿದರೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಸಾರ್ವಜನಿಕರೇ, ಒಳ್ಳೆ ಒಂದು ಇಲ್ಲಿ ಮತ್ತೆ ಒಂದು ವಿಚಾರ ಮಾತಾಡಿದ್ರೆ ಬಹಳ ಇಚ್ಛೆ ಇತ್ತು. ಅವತ್ತು ಸಮಯದ ಅವಧಿಯನ್ನು ಮಾತಾಡಕ್ಕಾಗಲಿಲ್ಲ. ಬಹುಶಃ ನಾವು ಇಂತಹ ಅಧಿಕಾರಿಗಳ ಪಡಿಬೇಕಾದ್ರೆ ಬಹಳ ಪುಣ್ಯ ಮಾಡಿದ್ವಿ. ಕಾರಣ ಏನಪ್ಪಾ ಅಂತಂದ್ರೆ, ನಾವು ಯಾರಾದ್ರೂ ಐಪಿಎಸ್ ಅಧಿಕಾರಿಗಳನ್ನ ಅಷ್ಟೊಂದು ನೇರವಾಗಿ ಎಸ್ಪಿ ಅವರನ್ನು ನಾವೇನಾದ್ರೂ ಭೇಟಿ ಆಗಿದೀವಿ ಅಂದ್ರೆ ಕೋಲಾರ ಹಿಸ್ಟ್ರಿಯಲ್ಲೇ ಬಹುಶಃ ದೇವರಾಜನ ಸಪೋರ್ಟ್ ಮಾಡುದು. ನಾವು ಐಪಿಎಸ್ ಐಎ ಅಧಿಕಾರಿಗಳಿಗೆ ಪುಣ್ಯ ನೋಡಿರೋದು. ಒಂದು ಡಿಕೆ ಅವರ ಹತ್ರ ಡಿಕೆ ರವಿ ಅವರನ್ನು ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ವಿ. ಸೊ ಅದನ್ನ ಬಿಟ್ಟರೆ ಐಪಿಎಸ್ ಅಧಿಕಾರಿ ಸೋರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಾರ್ವಜನಿಕರನ್ನ ಎಸ್ಪಿ ಆಫೀಸ್ಗೆ ಎಸ್ಪಿ ಆಫೀಸ್ ಹೋದ್ರೆ ಬರೀ ಸರ್ಕಲ್ ಇನ್ಸ್ಪೆಕ್ಟರ್ ಡಿಎಸ್ಪಿ ಮಾತ್ರ ಭೇಟಿ ಆಗಬೇಕಾಗಿತ್ತು ಎಸ್ಪಿ ಸಾಹೇಬರುಗಳನ್ನ. ಆದ್ರೆ ಸಾರ್ವಜನಿಕರು ಮುಖ್ಯವಾಗಿ ಭೇಟಿ ಆಗಬಹುದಂತ ತೋರಿಸ್ಕೊಟ್ಟಂತೆ ನಮ್ಮ ದೇವರಾಜಣ್ಣಗೆ ಜೋರ ಚಪ್ಪಾಳೆ ಬರಲೇಬೇಕು. ಆದ್ರೆ ಅದನ್ನು ಹೊರತುಪಡಿಸಿ ಸಾಮಾಜಿಕ ಕಾರ್ಯಕ್ರಮ ಹೆಂಗಿದಾವೆ ಅಂದ್ರೆ, ಮೊನ್ನೆ ಒಂದು ದೇವಸ್ಥಾನ ಉದ್ಘಾಟನೆ ಮಾಡಿದ್ರು, ಅದು ಪೊಲೀಸ್ ಸ್ಟೇಷನ್, ಅದನ್ನು ನಾನು ದೇವಸ್ಥಾನ ಅಂತ ಕರಿತೀನಿ. ಆ ದೇವಸ್ಥಾನ ಉದ್ಘಾಟನೆ ಮಾಡಿದ್ರು. ಆ ದೇವಸ್ಥಾನ ಉದ್ಘಾಟನೆ ಮಾಡಿದಾಗ ಅವರ ಕಾರ್ಯವೈಖರಿ ಹೆಂಗಿತ್ತಪ್ಪ ಅಂತಂದ್ರೆ, ಎಲ್ಲರೂ ಏನೋ ಒಂದು ಕೆಲಸ ಮಾಡಿ ಒಂದು ಕೆಲಸ ವಹಿಸ್ಬಿಟ್ರೆ ಆ ಕೆಲಸ ಪೂರ್ಣ ಮಾಡ್ಕೊತಾರೆ ಕೂಡ ಉದ್ಘಾಟನೆ ಹೋದ್ರೆ ಸಾಕು ಅಂತ. ಬಹುಶಃ ಒಂದು 100-150 ಸರಿ ಭೇಟಿ ಕೊಟ್ಟಿದ್ರು, ಏನೋ ಗೊತ್ತಿಲ್ಲ. ಅಲ್ಲಿ ನಮಗೊಂದು ಸಣ್ಣ ಕೆಲಸ ಒಪ್ಪಿಸಿದ್ರು, ನಾವು ಕೂಡ ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರು. ಮಾಡಿದ ಕೆಲಸನ ನೋಡ್ರೆ, ಇದಾದ್ರೂ ಪರವಾಗಿಲ್ಲ, ಆದ್ರೆ ಹೋದ್ರೂ ಪರ ಜೈವಿಟ್ಟು ಕಿತ್ತಾಗ್ಬಿಟ್ಟಿದೆ. ಇದನ್ನು ಬೇಡ. ಯಾವುದೇ ಅಧಿಕಾರಿ ನಾನು ಮಾಡಿದಂತ ಇರುವರೆಗೂ ನಾನು ನೋಡಿಲ್ಲ. ನಮ್ಮ ಒಂದು 50 ವರ್ಷ ಸರ್ವಿಸ್ ಅಲ್ಲಿ ನಾವು ಎಲ್ಲೂ ಕೂಡ ಇಂತಹ ಅಧಿಕಾರಿಗಳು ನೋಡಿದ ಸಾಧನೆ ಇಲ್ಲ. ಬಹುಶಃ ಇಂತಹ ಅಧಿಕಾರಿಗಳು ಬಂದು ಬಹುಶಃ ನಾನು ಈ ಕಾರ್ಯಕ್ರಮನ 1 ವರ್ಷದ ಮೊದಲು ಮಾಡಬೇಕಾಗಿತ್ತು. ಆದ್ರೆ ಇಂಥವರ ಹಿರಿಯರ ಮಾರ್ಗದರ್ಶನ, ಇಂತಹ ಅಧಿಕಾರಿಗಳ ಅಮೃತ ಹಾಸಿನ ಒಡಾಟ ಆಗಕ್ಕೆ ಬಹುಶಃ ಕಾಯುತ್ತಿತ್ತು ಗೊತ್ತಿಲ್ಲ. ನಾವು ಕೋಲಾರ ಜನ ಇಂತಹ ಅಧಿಕಾರಿಗಳು ಪಡೆದು ಆಮೇಲೆ ಯಾರು ಕೂಡ